ಹಲೋ ಆ್ಯಂಡ್ ವೆಲ್ಕಮ್ ಟು ತಥಾಗ ಜಿ ಎಸ್ ಪ್ರಾಪ್ ಪ್ರಿಯ ಸ್ಪರ್ಧಾ ಮಿತ್ರರೇ ಪಿ ಎಸ್ ಐ ಟ್ರಾನ್ಸಾಕ್ಷನ್ ಮುಂದುವರೆದ ಭಾಗದ ಭಾಗವಾದಂತಹ ದಿನ ಆರು ಇಲ್ಲಿ ನಾವು ನ್ಯೂಸ್ ಪೇಪರ್ನಲ್ಲಿ ಬರುವಂತಹ ಕೆಲವೊಂದಿಷ್ಟು ವರ್ಡ್ಸ್ನ ನೋಡ್ಕೊತಾ ಹೋಗೋಣ ಇಲ್ಲಿ ನೋಡಿ ನಿಮಗೆ ಅಜೆಂಡ ಗೊತ್ತಿರಲಿ ನಾವು ಇದನ್ನು ಎರಡು ಹಂತದಲ್ಲಿ ಮುಗಿಸ್ತಾ ಬರ್ತೇವೆ ಟೈಮ್ ಆ್ಯಂಡ್ ಅಗೇನ್ ಐ ಆಮ್ ರಿಪೀಟಿಂಗ್ ಫಸ್ಟ್ ಮೊದಲನೇ ಹಂತದಲ್ಲಿ ನಾವು ಎಲ್ಲ ಸಬ್ಜೆಕ್ಟ್ ಮೇಲೆ ಬೇಸಿಕ್ ವರ್ಡ್ಸ್ನ ಕಲಿತೇವೆ ಆಮೇಲೆ ಈಗ ನ್ಯೂಸ್ ಪೇಪರ್ನಿಂದ ವರ್ಡ್ಸ್ನ ಮಾಡ್ತೇವೆ ಬೇಸಿಕ್ ಇಂಗ್ಲೀಷ್ ಕ್ರಮರ್ ಸ್ಪೀಕರ್ಸ್ ಮಾಡ್ತೇವೆ ಇದನ್ನು ಆಧರಿಸಿ ಕೆಲವೊಂದಷ್ಟು ಸ್ಟೇಟ್ಮೆಂಟ್ಸನ್ನು ಮಾಡೋದು ಮತ್ತು ಓಲ್ಡ್ ಕ್ವಶನ್ ಪನ್ನ ಸಾಲ್ವ್ ಮಾಡೋದು ನಮ್ಮ ಒಂದು ಕಾರ್ಯಕ್ರಮದ ಅಜೆಂಡಾಗಿದೆ ನಿಮ್ಮಲ್ಲಿ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆದ ನಂತರ ಈ ಬೆಲ್ ಐಕೋನ ಪ್ರೆಸ್ ಮಾಡಬೇಕು ನಿಮ್ಮಲ್ಲಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕೋನ್ನ ಪ್ರೆಸ್ ಮಾಡಿಲ್ಲ ಅಂದರೆ ಬೆಲ್ ಐಕಾನ ಪ್ರೆಸ್ ಮಾಡಿ ಸೊ ದ್ಯಾಟ್ ನಿಮಗೆ ಇದು ನೋಟಿಫಿಕೇಷನಲ್ಲಿ ಸಿಗುತ್ತೆ ಅದರ್ವೈಸ್ ನಿಮಗಿದು ನಾವು ವಿಡಿಯೋ ಬಿಡ್ತಾ ಇರೋದು ನಿಮ್ಗೆ ಗೊತ್ತಾಗೋದಿಲ್ಲ ಓಕೆ ನೆಕ್ಸ್ಟ್ ಬಂದುಬಿಟ್ಟು ಇವತ್ತಿನ ಪದಗಳನ್ನು ಪ್ರಾರಂಭ ಇದ್ದೇನೆ ಇಲ್ಲಿ ನೋಡಿ ಮೊದಲನೇದಾಗಿ ಸಪ್ರೆಸ್ ಸಪ್ರೆಸ್ ಅಥವಾ ಸಪ್ರೆಷನ್ ಅಂತ ಬರುತ್ತೆ ನಿಮಗೆ ಸಪ್ರೆಸ್ ಓಕೆ ಅಂದರೆ ಒಂದು ಒಂದು ಕಾರ್ಯವನ್ನು ಹತ್ತಿ ಕುದು ಈಗ ನಿಮ್ಗೆ ಹೇಳಬೇಕಂತಂದರೆ ಸಮ್ ಟೈಮ್ ಕ್ರಿಟಿಸೈಸ್ ಮಾಡ್ತಾರೆ ಗೋರ್ಮೆಂಟು ಗೋರ್ಮೆಂಟಿಗೆ ಏನು ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಇಸ್ ಅ ಸಪ್ರೆಸಿಂಗ್ ದಿ ವಾಯ್ಸ್ ಆಫ್ ದಿ ಕೆಲವೊಂದಿಷ್ಟು ಜರ್ನಲಿಸ್ಟ್ ಇದಾಗ್ಬೋದು ಅಥವಾ ಪೀಪಲ್ಸ್ ವಾಯ್ಸ್ ಇಸ್ ಅ ಸಪ್ರೆಸಿಂಗ್ ಬೈ ದಿ ಗೋರ್ಮೆಂಟ್ ಅಂತ ಕ್ರಿಟಿಸೈಸ್ ಮಾಡ್ತಾ ಇರ್ತಾರೆ ವಿಮರ್ಶನೆ ಮಾಡ್ತಾ ಹೋಗ್ತಾರೆ ಆ ಸಂದರ್ಭದಲ್ಲಿ ನೀವು ನೋಡಿರ್ಬೋದು ಸಪ್ರೆಸ್ ಮಾಡ್ತಾ ಇದ್ದಾರೆ ಅಂಥೇಳಿ ನೆಕ್ಸ್ಟು ಇದನ್ನೇ ನೀವು ಸಮಾನಾರ್ಥಕ ಪದದಲ್ಲಿ ಒಂದು ಕೊನೆಗೊಳಿಸು ಕೊನೆಗೊಳಿಸುವುದು ಪುಟ್ಟನ ಆ್ಯಂಡ್ ಟು ಪುಟ್ಟನ ಆ್ಯಂಡ್ ಟು ಅಂತೂ ಕೂಡ ಇದನ್ನು ಯೂಸ್ ಮಾಡ್ತಾ ಬರ್ತಾರೆ ಅಥವಾ ಸ್ಕ್ವ್ಯಾಶ್ ಅಂತ ಯೂಸ್ ಮಾಡ್ತಾ ಬರ್ತಾರೆ ಅಥವಾ ನಿಮಗೆ ಇದು ಕ್ರ್ಯಾಕ್ ಡೌನ್ ಅಂತ ಯೂಸ್ ಮಾಡ್ತಾರೆ ಕ್ರ್ಯಾಕ್ ಡೌನ್ ಅಂತ ಕೂಡ ಯೂಸ್ ಮಾಡ್ತಾ ಬರ್ತಾರೆ ಕ್ರ್ಯಾಕ್ ಡೌನ್ ಅಂತೇಳಿ ಯೂಸ್ ಮಾಡ್ತಾ ಬರ್ತಾರೆ ನೆಕ್ಸ್ಟು ಅದೇ ರೀತಿ ನಿಮಗೆ ಆಪ್ರೇಷನ್ ಓಕೆ ಆಪ್ರೇಷನ್ ಅಥವಾ ಅಥವಾ ಆಪ್ರೇಸ್ ಅಂತೇಳಿ ಬರ್ಬೋದು ಓಕೆ ಇದು ಡಿಪೆಂಡು ಅದು ಗ್ರಾಮೆಟಿಕಲಿ ಯಾವ ರೀತಿ ಕೊಟ್ಟಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫಾರ್ಮೇಷನ್ ಆಫ್ ದಿ ವರ್ಡ್ಸು ಬಟ್ ಇಲ್ಲಿ ಓವರ್ ಆಲ್ ನಿಮಗೆ ಇದೊಂದು ದಬ್ಬಾಳಿಕೆ ಅಂತ ಅರ್ಥ ಏನು ದಬ್ಬಾಳಿಕೆ ಈಗ ಇದೇ ರೀತಿ ನಿಮಗೆ ದಬ್ಬಾಳಿಕೆ ಬಂತಂದರೆ ಕೆಲವೊಂದಿಷ್ಟೊಂದಿಷ್ಟು ವರ್ಡ್ಗಳು ನೋಡ್ಕೊಳ್ಳಿ ಎಕ್ಸ್ಪ್ಲೋಟೇಷನ್ ಇದು ಕೂಡ ನಿಮಗೆ ಹಲವಾರು ಬಾರಿ ಕೇಳ್ತಾರೆ ಇದಕ್ಕೆ ನಿಮಗೆ ಸಮಾನಾರ್ಥಕ ಪದವಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೇನೆ ಎಕ್ಸ್ಪ್ಲೋಟೇಷನ್ ಅಂತಂದರೆ ಶೋಷಣೆ ಶೋಷಣೆ ಓಕೆ ಅಥವಾ ನಿಮಗೆ ಇದೊಂದು ಕೆಲವೊಂದು ಸಿಚುವೇಶನ್ನ ಎಕ್ಸ್ಪ್ಲೋಟ್ ಮಾಡ್ಕೋತೇವೆ ಅಂತ ಹೇಳ್ತೇವೆ ನಾವು ಓಕೆ ಯು ಹ್ಯಾವ್ ಟು ಎಕ್ಸ್ಪ್ಲೋರ್ಟ್ ದಿ ಈಸ್ ವೀಕ್ನೆಸ್ ಅಂತ ಈಗ ಈ ರೀತಿಯೂ ಯೂಸ್ ಮಾಡ್ತಾ ಬರ್ತಾರೆ ಆ ಟೈಮ್ನಲ್ಲಿ ಇದು ಯಾವ ರೀತಿ ಮೀನಿಂಗ್ ಕೊಡ್ತದೆ ಅಂತಂದ್ರೆ ಉಪಯೋಗಕ್ಕೆ ಬರುವಂತೆ ಮಾಡ್ಕೊಳ್ಳೋದು ಎಕ್ಸ್ಪ್ಲೋಟೇಷನ್ ಓಕೆ ಡಿಪೆಂಡ್ ಇದು ಸರ್ಗಮ್ ನಾನು ನಿಮಗೆ ಮೊದಲೇ ಕ್ಲಾಸ್ನಲ್ಲಿ ಹೇಳಿದ್ದೆ ಇದು ಹೇಳಿ ಸಂದರ್ಭಾನುಸಾರವಾಗಿ ಶಬ್ದಗಳ ಒಂದು ಉಪಯೋಗ ಇಲ್ಲಿ ಬರ್ತದೆ ನಾನು ನಿಮಗೆ ಹೇಳ್ತೀನಿ ನೆಕ್ಸ್ಟ್ ನಾನು ನಿಮ್ಗೆ ಒಂದು ವರ್ಡ್ ಇಲ್ಲಿ ಎಕ್ಸಾಂಪಲ್ ಹೇಳಬೇಕಂದ್ರೆ ಕ್ರೆಡಿಟ್ ಅಂದರೆ ಏನು ಇದು ಸಾಲ ಓಕೆ ಇದು ಕ್ರೆಡಿಟೆಡ್ ಅಂತಂತೇಳಿ ಆಯಿತು ಅಂತಂದರೆ ಬ್ಯಾಂಕ್ ಅಕೌಂಟಿಗೆ ಕ್ರೆಡಿಟೆಡ್ ಆಯಿತು ಅಂತಂತಂದರೆ ಜಮಾ ಆಯಿತು ಓಕೆ ಆಮೇಲೆ ನಿಮಗೆ ಕ್ರೆಡಿಟನ್ನು ಇನ್ನೂ ಎರಡು ಮೂರು ಸಂದರ್ಭಗಳಲ್ಲಿ ಇದನ್ನು ಯೂಸ್ ಮಾಡ್ಕೋಬೋದು ಓಕೆ ಇದನ್ನು ನಾನು ನೆಕ್ಸ್ಟ್ ಮುಂದೊಂದು ವಿಡಿಯೋ ಮಾಡಿದ್ದೇನೆ ಅದು ಅಪ್ಲೋಡ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಮುಂದೆ ಇದು ಇಲ್ಲಿ ನೋಡಿ ಇದನ್ನು ಸ್ವಲ್ಪ ನೀವು ಲಕ್ಷ ಕೊಡಬೇಕು ಪೌಜಿಕ್ಯೂಷನ್ ಓಕೆ ಪೌಝಿಕ್ಯೂಷನ್ ಅಂತಂತಂದರೆ ಕಿರುಕುಳ ಕಿರುಕುಳ ಪ್ರೋಸಿಕ್ಯೂಷನ್ ಅಂತಂದರೆ ಕಿರುಕುಳ ಅದೇ ನಿಮಗೆ ಇಲ್ಲಿ ಕನ್ಫ್ಯೂಷನ್ ಆಗೋದು ಪ್ರಾಸಿಕ್ಯೂಷನ್ ಅಂತಂತಂದರೆ ನಿಮಗೆ ಕಾನೂನು ಕ್ರಮ ಓಕೆ ಪ್ರಾಸಿಕ್ಯೂಟೆಡ್ ಅಂತ ಬರ್ತದೆ ಪ್ರಾಸಿಕ್ಯೂಷನ್ ಅಂತಂತಂದರೆ ಕಾನೂನು ಕ್ರಮ ನಿಮಗೆ ಪ್ರಾಸಿಕ್ಯೂಷನ್ ಅಂತಂದರೆ ಪಿ ಆರ್ ಇ ಪಿ ಆರ್ ಇ ಅಂತಂತಂದರೆ ಅದು ಕಿರುಕುಳ ಆಗ್ತದೆ ಏನು ಕಿರುಕುಳ ಪ್ರಾಸಿಕ್ಯೂಷನ್ ಶೋಷಣೆ ಇವೆಲ್ಲ ನೀವು ಸಮಾನಾರ್ಥಕ ಪದಗಳಲ್ಲಿ ಯೂಸ್ ಮಾಡ್ಕೋಬೋದು ಓಕೆ ನೆಕ್ಸ್ಟ್ ವರ್ಡ್ ಮೆಗ್ನಾನಿಮಸ್ ಮೆಗ್ನಾನಿಮಸ್ ಅಂತಂದರೆ ನೋಡಿ ಇದೊಂದು ಅದ್ಭುತವಾದ ವರ್ಡು ಇದು ಉದಾತ ಮನಸ್ಸಿನ ಒಂದು ಧಾರಾಳ ಮನಸ್ಸು ಅಂತ ಹೇಳ್ತಾ ಬರ್ತವಲ್ಲ ನಾವು ಆ ರೀತಿ ಧಾರಾಳತನ ಹಾಂ ಅದಕ್ಕೆ ದೊಡ್ಡತನ ಈ ರೀತಿಯೂ ಇದನ್ನು ಯೂಸ್ ಮಾಡ್ಕೋಬೋದು ದೊಡ್ಡದು ಅಂದರೆ ಬಿಗ್ಗರಲ್ಲ ದೊಡ್ಡತನ ಈ ರೀತಿ ನಾವು ಕರ್ಣನ ಒಂದು ದೊಡ್ಡತನ ಯಾವ ರೀತಿ ಇರ್ತದೆ ದಾನ ಮಾಡೋದ್ರಲ್ಲಿ ಅದು ಆ ರೀತಿ ಧಾರಾಳತನ ಮೆಗ್ನಾನಿಮೋಸ್ ಅಂತ ಯೂಸ್ ಮಾಡ್ಬೋದು ಮುಂದೆ ಬೆನವೆಲಂಟ್ ಬೆನವೆಲೆಂಟ್ ಇದು ಒಂದು ಇಂಪಾರ್ಟೆಂಟ್ ವರ್ಡು ಬೆನವೆಲೆಂಟ್ ಅಂತಂದರೆ ಈಗ ಸನ್ ಒಂದು ಸಿಂಪಲಾಗಿ ಹೇಳಬೇಕಂದ್ರೆ ಏನೋ ಒಂದು ನಿಮ್ಮ ಮುಂದೆ ಒಂದು ಘಟನೆ ಆಗ್ತದೆ ಅಲ್ಲಿ ನೀವು ತಕ್ಷಣ ಯಾವ ರೀತಿ ಘಟನೆ ಈಗ ಯಾರೊಬ್ಬರು ಆಕ್ಸಿಡೆಂಟಾಗಿ ತೆಗ್ಬಿದ್ರು ಅಥವಾ ಯಾರೊಬ್ರು ಹೋಗ್ತಾ ಕಾಲು ಜಾರಿ ಬಿದ್ದರು ಆಕ್ಸಿಡೆಂಟ್ ದೊಡ್ಡದಾಗಿ ಬಿಡಿ ಅಲ್ಲಿ ಎಲ್ಲರೂ ಮಾಡ್ತಾರೆ ಕಾಲು ಜಾರಿ ಜಾರಿ ಸ್ವಲ್ಪ ಬಿದ್ದರು ಅಂತಂದರೆ ನೀವು ಏನು ಮಾಡ್ತೀರಾ ಬೇಗನೆ ಹೋಗಿ ಅವ್ರನ್ನ ಎತ್ತಲಿಕೆ ಎತ್ತಲಿಕ್ಕೆ ನೋಡ್ತೀರಾ ಸೊ ಅದು ನಿಮ್ಮದು ಬೆನವೆಲೆಂಟ್ ಕ್ಯಾರೆಕ್ಟರ್ ಅದೇನಂತಾರೆ ನಿಮಗೆ ನಿಮ್ಮದೊಂದು ಅದೊಂದು ಬೆನವೆಲೆಂಟ್ ಕ್ಯಾರೆಕ್ಟರ್ ಅಂತ ಹೇಳ್ತೇವೆ ಓಕೆ ಬೆನವೆಲೆನ್ಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ ದ ಸಿವಿಲ್ ಸರ್ವಿಸ್ ಎಸ್ಪ್ರೆರೆನ್ಸ್ ಆ್ಯಂಡ್ ನೀವೇ ಸಿವಿಲ್ ನಲ್ಲಿ ಹೋಗಿ ಹೋಗುವಂಥವ್ರಿಗೆ ಈ ಒಂದು ಕ್ಯಾರೆಕ್ಟರ್ನ ನೀವು ರೂಪಿಸ್ಕೊಳ್ಬೇಕು ಓಕೆ ಇದು ಇರಲೇಬೇಕು ಅದಕ್ಕೆ ಪರೋಪಕಾರಿ ಅಂತ ಹೇಳ್ತಾ ಬರ್ತದೆ ನಾವು ಏನು ಪರೋಪಕಾರಿ ಓಕೆ ಇನ್ನೊಂದು ಪೆಲಾಂಥ್ರೋಫಿಕ್ ಅಂತ ಬರುತ್ತೆ ಫೆಲಾಂಥ್ರೋಫಿಕ್ ಅಂತಂತಂದರೆ ಲೋಕೋಪಕಾರಿ ಅಥವಾ ಮಾನವ ಕುಲಕ್ಕೆ ಹಿತಕಾರಿ ಅಥವಾ ಜನಪ್ರಿಯ ಜನಪ್ರೀತಿ ಉಳ್ಳವ ಅಥವಾ ಜನಪ್ರೀತಿ ಉಳ್ಳುವುದು ಓಕೆ ಈ ರೀತಿ ನೀವು ಯೂಸ್ ಮಾಡ್ಬೋದು ನೋಡಿ ನಿಮಗೆ ಟೆನ್ಸಸ್ ಹೇಳಿದಾಗ ಇದನ್ನು ಯಾವ ರೀತಿ ಚೇಂಜ್ ಮಾಡ್ಕೋಬೇಕಂತ ನಿಮ್ಗೆ ಗೊತ್ತಾಗುತ್ತದೆ ಏನಂತೆ ಮಾನವ ಹಿತಕಾರಿನ ಹಿತಕಾರಿ ಅಲ್ಲಿ ನಿಮ್ಮದು ವರ್ತಮಾನ ಭೂತಕಾಲ ಇವೆಲ್ಲ ಗೊತ್ತಾದ ನಂತರ ನೀವು ಅದರಲ್ಲಿ ಚೇಂಜ್ ಮಾಡ್ತೀರ ದ್ಯಾಟ್ ಇಸ್ ನಾಟ್ ದ್ಯಾಟ್ ಬಿಗ್ ಇಶ್ಯೂ ಓಕೆ ನೆಕ್ಸ್ಟು ಕನ್ಸೀಲ್ ಕನ್ಸೀಲ್ ಅಂತಂತಂತಂದರೆ ಮರೆ ಮಾಚಿಡೋದು ಮುಚ್ಚಿಡುವುದು ಓಕೆ ಮುಚ್ಚಿ ಇಡುವುದು ಕನ್ಸೀಲ್ ಒಂದು ಏನೋ ಒಂದು ವಿಷಯ ಇರ್ತದೆ ಅದನ್ನು ನಾವು ಕನ್ಸೀಲ್ ಮಾಡಿರ್ತೇವೆ ಅಂತಂತಂದರೆ ಅದನ್ನು ಮುಚ್ಚಿಟ್ಟಿರ್ತೇವೆ ಈ ರೀತಿ ಇರ್ತದೆ ಓಕೆ ಕನ್ಸೀಲ್ ಅದೇ ನಿಮಗೆ ರಿವೀಲ್ ಆತಂತಂತಂತಂದರೆ ರಿವೀಲ್ ಅಂತಂದರೆ ಬಹಿರಂಗ ಪಡಿಸೋದು ಇದು ವಿರುದ್ಧಾರ್ಥಕ ಇದ್ರದ್ದು ವಿರುದ್ಧಾರ್ಥಕ ಪದ ಇದು ಓಕೆ ಅಪೋಸಿಟ್ ವರ್ಡ್ ಇದು ಓಕೆ ಬಹಿರಂಗ ಪಡಿಸೋದು ಅಥವಾ ಪ್ರಕಟಣೆ ಮಾಡು ಪ್ರಕಟಣೆ ಮಾಡು ಈ ಪ್ರಕಟಣೆ ಮಾಡು ಅಂತಂತಂದರೆ ರಿವೀಲ್ ಅಂತಂದರೆ ಪ್ರಕಟಣೆ ಮಾಡು ಬಳಸ್ಬೋದು ಅಥವಾ ಬಹಿರಂಗಪಡಿಸುವುದು ಅಥವಾ ಬಹಿರಂಗಪಡಿಸುವುದು ನಂತರ ನೀವು ಇದನ್ನು ಈ ಪ್ರಕಟಣೆ ಮಾಡೋದಕ್ಕೆ ನೀವು ಅನೌನ್ಸ್ ಅಂತ ಕೂಡ ಹೇಳ್ಬೋದು ಅನೌನ್ಸ್ ಇಂಗ್ಲೀಷ್ನಲ್ಲಿ ಓಕೆ ಮುಂದಿನ ಪದ ನೋಡಿರಿ ಕಂಟ್ರಾವಿಂಗ್ ಕಂಟ್ರಾವಿಂಗ್ ಅಂತಂತಂದರೆ ಒಂದು ರೀತಿ ಇದನ್ನು ಸ್ಪರ್ಧಿಸು ಆಗ್ತದ ಮತ್ತು ಇದು ಕೌಶಲ್ಯ ಕೌಶಲ್ಯದಿಂದ ಕೌಶಲ್ಯ ಮತ್ತು ಸ್ಪರ್ಧಿಸುವ ವ್ಯತ್ಯಾಸ ಇದೆಯಲ್ಲ ಇದೆಂಗ್ ಕಂಡ್ರೆ ಇದು ನಾನು ನಿಮಗೆ ಕೆಲವೊಂದಿಷ್ಟು ಫಾರ್ಮೇಷನ್ನು ಅಂದರೆ ಎಕ್ಸಾಂಪಲ್ಸ್ನ ತೊಗೊಂತು ಹೇಳ್ಕೊತಾ ಬರ್ತೇನೆ ಮುಂದೆ ಕೆಲವೊಂದಿಷ್ಟು ನಾನು ಇದು ಐ ಥಿಂಕ್ ಇದು ಆಲ್ರೆಡಿ ನಿಮ್ಮ ಪಿ ಎಸ್ ಐ ಪೇಪರ್ನಲ್ಲಿ ಬಂದಿದೆ ವರ್ಡು ಐ ಗೆಸ್ ಓಕೆ ಸೊ ಆದ ಕಾರಣ ಇದನ್ನು ನಾನು ಇಲ್ಲಿ ಚೂಸ್ ಮಾಡಿದ್ದೆ ಆಮೇಲೆ ಇದೊಂದು ನಿಮ್ಗೆ ಹೇಳಬೇಕಂತಂದರೆ ಇಂಗ್ಲೀಷ್ನಲ್ಲಿ ಕ್ರಿಯೇಟ್ ಆರ್ ಬ್ರಿಂಗ್ ಅಬೌಟ್ ಇವತ್ತು ಸ್ಕಿಲ್ಸ್ ಅಂತ ಹೇಳ್ತಾ ಬರ್ತಾರೆ ಸೊ ಆದ ಕೌಶಲ್ಯದಿಂದ ಅಂತಲೂ ಯೂಸ್ ಮಾಡ್ಬೋದು ಸ್ಪರ್ಧಿಸುತ್ತದೆ ಅದು ಡಿಪೆಂಡಿಂಗ್ ಆನ್ ದಿ ಯಾವುದೋ ಒಂದು ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಅಂತೇಳಿ ನೆಕ್ಸ್ಟ್ ನೋಡಿ ಪ್ರೊಸೆಷನ್ ಪ್ರೊಸೆಷನ್ ಅಂತಂತಂದರೆ ಮೆರವಣಿಗೆ ಈ ಮೆರವಣಿಗೆ ನೀವು ಮಾರ್ಚ್ ಅನ್ಬೋದು ಪ್ಯಾರೇಡ್ ಅನ್ಬೋದು ಪ್ರೊಸೆಷನ್ಗೆ ಓಕೆ ನೆಕ್ಸ್ಟು ಇದನ್ನ ಯಾಕೆ ಪೊಸೆಷನ್ ಯೂಸ್ ಮಾಡಿದ್ದೇನೆ ಅಂತಂದರೆ ಈ ಪೊಸೆಷನ್ ಪ್ರೊಸೆಷನ್ ಅಂತಂತಂದರೆ ಓ ಇಸ್ ಇಟ್ಸ್ ಅ ಸಮಥಿಂಗ್ ಲೈಕ್ ಅ ಓನರ್ಶಿಪ್ ಸ್ವಾಧೀನ ಪಡಿಸ್ಕೊಳ್ಳೋದು ಸ್ವಾಧೀನ ಇದನ್ನು ಪೊಸೆಷನ್ ಅಂದರೆ ಇದನ್ನು ಕೆಲವೊಂದಿಷ್ಟು ಹೊಂದಿಕೊಳ್ಳುವುದು ಹೊಂದುವಿಕೆ ಅಥವಾ ಒಡೆತನ ಓಕೆ ಓನರ್ ಇಟ್ಸ್ ಸಮಥಿಂಗ್ ಲೈಕ್ ಓನರ್ಶಿಪ್ ಅಂತೇಳಿ ಅರ್ಥ ಓಕೆ ನೆಕ್ಸ್ಟು ಪ್ರೂಡೆಂಟ್ ಪ್ರೂಡೆಂಟ್ ಅಂತಂತಂದರೆ ದೂರದೃಷ್ಟಿ ಒಲ್ಲವ ಅಥವಾ ವಿವೇಕ ವಿವೇಕತೆ ಇರ್ತದೆ ಅವನ ಹತ್ರ ಓಕೆ ಇದಕ್ಕೆ ಪ್ರೂಡೆಂಟ್ ಅಂತ ಹೇಳ್ಬೋದು ಪ್ರೂಡೆಂಟ್ ಥಿಂಗ್ಸು ದೂರದೃಷ್ಟಿ ಉಳ್ಳವ ಸೊ ಡಿಯರ್ ಫ್ರೆಂಡ್ಸ್ ಇವತ್ತಿನ ನ್ಯೂಸ್ ಪೇಪರ್ನಲ್ಲಿ ಬರುವಂತಹ ಪದಗಳನ್ನು ನಾನು ಆಯ್ಕೆ ಮಾಡಿದ್ದೆ ಇನ್ನೂ ತುಂಬ ಹಲವಾರು ಸಾಕಷ್ಟು ನಾವು ಕಲಿಯುದಿದೆ ಇದೇ ರೀತಿ ನೀವು ಹೆಚ್ಚಿನ ಹೆಚ್ಚಿನ ವಿಡಿಯೋಗಳು ನಮ್ಮಿಂದ ನೀವು ಬಯಸೋದಾದರೆ ಇವು ವಿಡಿಯೋಗಳನ್ನು ಈಗ ನೀವು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆದರೆ ಬೆಲ್ ಐಕನ್ನು ಪ್ರೆಸ್ ಮಾಡಿ ಸೊ ದ್ಯಾಟ್ ನಮ್ಮಿಂದ ಬರುವ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಬರುತ್ತದೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ वाचिंगी तथागत जी एस प्रेम